ಬಿಜೆಪಿಯ ಚಾರ್ಜ್ ಶೀಟ್ ಕಸದ ಬುಟ್ಟಿಗೆ ಹಾಕೋದಕ್ಕೆ ಲಾಯಕ್ಕಾಗಿರುವಂತಹ ಪೇಪರ್ ಅಂತ ಗೃಹ ಸಚಿವ ರಾಮಲಿಂಗಾರೆಡ್ಡಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಿದ್ದರಾಮಯ್ಯ ಕಾಲದಲ್ಲಿ ಬೆಂಗಳೂರಿನ ಕಸದ ಸಮಸ್ಯೆಯ ಸುದ್ದಿ ನ್ಯೂಯಾರ್ಕ್ ಟೈಮ್ಸ್ನಲ್ಲೂ ಪ್ರಕಟವಾಗಿದೆ ಅಂತ ಬಿಜೆಪಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದ್ದೇ. ಪ್ರತಿಕ್ರಿಯಿಸಿದ ಅವರು, ಚಾರ್ಜ್ ಶೀಟ್ನಲ್ಲಿನ ಆರೋಪಗಳ ಕುರಿತು ಬಿಜೆಪಿಯವರಿಗೆ ಕ್ಲಾರಿಟಿ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಬೆಂಗಳೂರಿನ ಮಾನ ಮರ್ಯಾದೆ ಕಳೆದದ್ದು ಬಿಜೆಪಿಯವರು. 2012 ಅಕ್ಟೋಬರ್ನಲ್ಲಿ ನ್ಯೂಯಾರ್ಕ್ ಟೈಮ್ಸ್ ಗಾರ್ಡನ್ ಸಿಟಿಯನ್ನ ಗಾರ್ಬೇಜ್ ಸಿಟಿ ಅನ್ನೋದಾಗಿ ವರದಿ ಮಾಡಿತ್ತು. ಆಗ ಇದ್ದದ್ದು ಬಿಜೆಪಿ ಸರ್ಕಾರ. ಅಧಿಕಾರಕ್ಕೆ ಬಂದು 3 ವರ್ಷವಾಗಿದ್ರೂ ಬಿಜೆಪಿಯವರು ಬೆಂಗಳೂರಿನ ಕಸದ ಸಮಸ್ಯೆಗೆ ಪರಿಹಾರ ಹುಡುಕುವಲ್ಲಿ ಸೋತಿದ್ದರು ಅಂತ ಟೀಕಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಬೆಂಗಳೂರಿನಲ್ಲಿ 7 ತ್ಯಾಜ್ಯ ಘಟಕ ಮಾಡಲಾಗಿದೆ. ತ್ಯಾಜ್ಯ ವಿಂಗಡಣೆ ಸಂಸ್ಕರಣೆ ಸರಿಯಾಗಿಯೇ ನಡೆದಿದೆ. 2012 ಬಿಜೆಪಿಯವರ ಅವಧಿಯಲ್ಲಿ ನಡೆದಿದ್ದನ್ನ ನಮ್ಮ ಸರ್ಕಾರ ಬಂದ ಮೇಲೆ ಅಂತ ತಿರುಗಿಸಿ ಹೇಳ್ತಾ ಇದ್ದಾರೆ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮತ್ತೆ ನಿನ್ನೆ ಒಂದು ಚಾರ್ಜ್ ಶೀಟ್, ಅದರಲ್ಲಿ ರೈತರ ಬಗ್ಗೆ, ಬೆಂಗಳೂರಿನ ಅಭಿವೃದ್ಧಿಯ ಬಗ್ಗೆ, ಹಾಗೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತಾಡಿದ್ದಾರೆ. ಅದನ್ನು ಅವರ ಚಾರ್ಜ್ ಶೀಟ್ನ ಕಸದ ದುರಸ್ತಿಗೆ ಸೇರಲಿಕ್ಕೆ ಲಾಯಕ್ಕಾಗಿದೆ ಅಥವಾ ವೃದ್ಧಿ ಪೇಪರ್ ತೊಗೊಂಡು ಹೋಗ್ತಾರಲ್ಲ ಅವರು ಕೊಟ್ಟರೆ ಸ್ವಲ್ಪ ತೂಕ ಹಾಕಿದ್ರೆ ಸಿಗುತ್ತೆ. ಇಲ್ಲ, ನರೇಂದ್ರ ಮಹದೇವ್ ಅವರು ಪಕ್ಕಡ ಮಾಡಿ ಅದಕ್ಕೆ ಹಣ ಕೊಟ್ಟರೆ ಸೂಕ್ತ ಅಂತ ನನ್ನ ಒಂದು ಅಭಿಪ್ರಾಯ. ಕಾರಣ ಏನಂದರೆ, ಈಗ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅಂತಾರೆ. ಸರಿ ಇಲ್ಲ ಅಂತ ಅದಕ್ಕೆಲ್ಲ ದಾಖಲೆ ಬೇಕಲ್ಲ. ಈ ನಾನು ದಾಖಲೆ ಎನ್ ಸಿ ಆರ್ಗೆ ಬಿಡುಗಡೆ ಮಾಡಿರ್ತಕ್ಕಂಥ ದಾಖಲೆ, ನ್ಯಾಷನಲ್ ಕ್ರೈಮ್ ರಿಸರ್ಚ್ ಬ್ಯೂರೋ ಕೇಂದ್ರ ಸರ್ಕಾರದ್ದು. ಅದರಲ್ಲಿ ರಕ್ಷಣಾ ಮಂತ್ರಿಗಳ ವ್ಯಾಪ್ತಿಗೆ ಬರುತ್ತೆ. ಇದರಲ್ಲಿ ನಾವೇನು ಮ್ಯಾನಿಪುಲೇಟ್ ಮಾಡೋಕ್ಕಾಗಲ್ಲ. ಇದು ಬೆಂಗಳೂರಲ್ಲಿ ಏನೇನು ಕ್ರೈಮ್ಸ್ ಆಗಬೇಕು ಅದರ ಒಂದು ಸ್ಟ್ಯಾಟಿಸ್ಟಿಕ್ಸ್. ಇದು ಮೊನ್ನೆ ಕೂಡ ನಾನು ನಿಮಗೆಲ್ಲ ಸಾಕು ಕೊಟ್ಟಿದ್ದೆ. ಇದರಲ್ಲಿ ಬಿಜೆಪಿಯವರ ಕಂಪ್ಯಾರಿಸನ್ ಮಾಡಿದೆ ನೋಡಿ, 2008-13, 2013-18 ಹೊರಗಡೆ ಬೆಂಗಳೂರು ನಗರದಲ್ಲಿ 1260 ಬಿಜೆಪಿಯವರ ಅವಧಿಯಲ್ಲಿ, ನಮ್ಮ ಅವಧಿಯಲ್ಲಿ ಫೆಬ್ರವರಿವರೆಗೂ 1056 ಕೊಲೆ. ಅಂದರೆ 250 ಕೊಲೆ ಬಿಜೆಪಿ ಅವಧಿಗಿಂತ ಕೂಡ ನಮ್ಮಲ್ಲಿ ಕಡಿಮೆ ಆಗಿದೆ. ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಅಂಕಿಅಂಶಗಳು ಕೊಟ್ಟಿದ್ದೀನಿ ನೋಡಿ, ಕೆಲವು ಜಾಸ್ತಿ ಆಗಿದೆ, ನಾನೇನು ಇಲ್ಲ ಅಂತ ಹೇಳೋದಿಲ್ಲ. ಕೆಲವು ಜಾಸ್ತಿ ಆಗಿದೆ, ಕೆಲವು ಕಡಿಮೆ ಆಗಿದೆ. ಈಗ ಮೋಟರ್ ವೆಹಿಕಲ್ ಟ್ಯಾಕ್ಸು ಹಿಂದೆ 30,000 ಆಗಿತ್ತು, ಅದು 26,865 ಬಂದಿದೆ. ಈ ಥರ ಕೆಲವು ಕಡಿಮೆ ಆಗಿದೆ, ಕೆಲವು ಜಾಸ್ತಿ ಆಗಿದೆ. ಅಂದರೆ ಅಂಕಿಅಂಶಗಳ ಪ್ರಕಾರ 2008 ಆಗ ಅವರ ಅವಧಿಯಲ್ಲಿ ಆವರೇಜ್ ಒಂದು 90 ಲಕ್ಷ ಪಾಪ್ಯುಲೇಷನ್ ಇತ್ತು. 90 ಲಕ್ಷ ಪಾಪ್ಯುಲೇಷನ್ಗೆ 112,000 ರೈನ್ಸ್ ಆಗಿತ್ತು. ನಮ್ಮ ಆವರೇಜ್ ನಮ್ಮ ಅವಧಿಯಲ್ಲಿ ಪಾಪ್ಯುಲೇಷನ್ 1,24,00,000. ಅಂದರೆ ಒಂದು 34 ಲಕ್ಷ ಅಷ್ಟು ಪಾಪ್ಯುಲೇಷನ್ ಜಾಸ್ತಿ ಆದರೂ ಕೂಡ ಕ್ರೈಮ್ಸ್ ನೋಡಿ 1,13,000 ಒಂದು ಕಾಲು ಸಾವಿರ ಅಷ್ಟು ಆಗಿದೆ. 35 ಲಕ್ಷ ಪಾಪ್ಯುಲೇಷನ್ ಜಾಸ್ತಿ ಆದರೂ ಕೂಡ ಕ್ರೈಮ್ಸು ಅದೇ ಪ್ರಮಾಣದಲ್ಲೇ ಇದೆ. ಇದನ್ನು ನೋಡಿದ್ರೆ ಅವ್ರು ಯಾರೋ ಮಂತ್ರಿ ಯಾರಾದರೂ ಚಾರ್ಜ್ ಶೀಟ್ ಪ್ರಿಂಟ್ ಮಾಡಿ ಮಾಡಿದ್ರು ರವಿಶಂಕರ್ ಪ್ರಸಾದ್ ಏನು ಮಂತ್ರಿ ಅವರು. ಕಾನೂನು ಅವರಿಗೆ ಕಾನೂನೇ ಗೊತ್ತಿಲ್ಲ. ಇದನ್ನ ರವಿಶಂಕರ್ ಪ್ರಸಾದ್ ಅವರು ಕಂಡುಬಿಟ್ಟು ನೋಡ್ಲಿ, ಅವ್ರಿಗೇನಾದ್ರೂ ಕನ್ನಡಕ ಹಾಕೊಂಡು ನೋಡ್ಲಿ. ನನ್ನ ದೃಷ್ಟಿ ಏನು ನಮ್ಮ ಮಂತ್ರಿ ಆಗಿದ್ರೆ ಅವ್ರಿಗೆ ಕನ್ನಡಕ ಹಾಕೊಂಡು ನೋಡಿ, ಅಂಕಿಅಂಶ ನೋಡಿ. ರವಿಶಂಕರ್ ಪ್ರಸಾದ್ ಕೇಂದ್ರದ ಒಬ್ಬ ಮಂತ್ರಿ ಬೇಜವಾಬ್ದಾರಿ ಹೇಳಿಕೆ ಕೊಡ್ತಾರೆ. ಇಂಥವ್ರನ್ನೆಲ್ಲ ಮಂತ್ರಿಗಳು ಮಾಡ್ಕೊಳ್ತಾರೆ ಕೇಂದ್ರ ಸರ್ಕಾರದಲ್ಲಿ. ಹಾಂ,
ಅವರ ಅವಧಿಯಲ್ಲಿ ಬರೀ 11 ಜನ ಗೋಂಡಾಕ್ ಹಾಕಿದ್ರು, ನಾವು 71 ಜನ ಹಾಕಿದ್ವಿ. ಈಗ ಕೆಲವು ಐಟಮ್ಸ್ ಜಾಸ್ತಿ ಆಗಿದೆ, ಕೆಲವು ಕಮ್ಮಿ ಆಗಿದೆ. ಓವರಾಲ್ ನಮ್ಮವ್ರಿಗೆ 33-34 ಲಕ್ಷ ಪಾಪ್ಯುಲೇಷನ್ ಜಾಸ್ತಿ ಆದರೂ ಕೂಡ ಇದಾಗಿರ್ತಕ್ಕಂಥದ್ದು 1,000 ಸಿಗ್ತದೆ ಅಷ್ಟೇ, ಜಾಸ್ತಿ ಆಗಿರ್ತಕ್ಕಂಥದ್ದು. ಕೊಲೆಗಳೇ ತಗೊಳ್ಳಿ, ಪ್ರಧಾನಮಂತ್ರಿ ಬಂದ್ಬಿಟ್ಟು ಬೆಂಗಳೂರಲ್ಲಿ ಕೊಲೆ ಮಾಡೋದು ಈಸ್ ಅಂತಾರೆ. 250 ಕೊಲೆ ಆಗಿದೆ, ಕಡಿಮೆ ಆಗಿದೆ ಅವರ ಅವಧಿಗಿಂತ. ಇದನ್ನು ರವಿಶಂಕರ್ ಪ್ರಸಾದ್ ಅವರು, ಅವ್ರ ಜೊತೆ ಯಡಿಯೂರಪ್ಪನವರು